ನೋಡ್ರಿ, ಸಿ ಪಿ ಯೋಗೇಶ್ವರ ಅವ್ರದ್ದು ಕುಮಾರಸ್ವಾಮಿ ಅವ್ರದ್ದು ನಮ್ಗೆ ಆ ಭಾಗದಲ್ಲಿ ಕುಮಾರಸ್ವಾಮಿಯವ್ರ ಸಹಾಯ ನಮಗೆ ಬೇಕು. ನಮ್ಮ ಶಕ್ತಿ ಕುಮಾರಸ್ವಾಮಿಯವ್ರಿಗೆ ಬೇಕು. ಇವತ್ತು ಕುಮಾರಸ್ವಾಮಿಯವ್ರು ಬಂದಿದ್ದರಿಂದ ನಮ್ಮ ಲೋಕಸಭೆಯಲ್ಲಿ ಅನುಕೂಲ ಆಗಿದೆ. ಅವ್ರಿಗೂ ಜೆ ಡಿ ಎಸ್ಗೂ ಪುನರ್ಜನ್ಮ ನಾವು ಕೊಟ್ಟಿದ್ದೀವಿ. ಎರಡೂ ಒನ್ ಸೈಡ್ ಅಷ್ಟೇ ಲಾಭ ಆಗಿಲ್ಲ. ಕುಮಾರಸ್ವಾಮಿಯವ್ರು ನಮ್ಮಿಂದ ಲಾಭ ಆಗೈತಿ, ನಮ್ಮಿಂದ ಕುಮಾರಸ್ವಾಮಿಯವ್ರಿಗೂ ಲಾಭ ಆಗಿತ್ತು. ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕರು ಹೇಳ್ಯಾರ, ನಾವು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕೊಡ್ರಿ ಅನ್ನೋಂಥದ್ದು ನಮ್ಮದು. ಯಾವಾಗಲೂ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖ್ಯ, ಅದಕ್ಕೆ ಕೊಡಬೇಕು. ಅದಕ್ಕೆ ಕುಮಾರಸ್ವಾಮಿಯವರು ತ್ಯಾಗ ಮಾಡ್ಬೇಕಂತ ನಾವು ವಿನಂತಿ ಮಾಡ್ಕೊತೇವೆ. ಸರಿ, ಈಗ ಮೂಡ ಕಚೇರಿ ಮೇಲೆ ಇಳಿ ದಾಳಿ ಆಗಿದೆ. ಸಿದ್ದರಾಮಯ್ಯ ಅವರು ಹೇಳ್ತಿದ್ರು, ನಾನು 40 ವರ್ಷ ಕಪ್ಪು ರಾಜಕಾರಣ ಮಾಡಿ, ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅಂತ. ಮತ್ತು ಇದ್ಯಾಕೆ ಮಾಡಿದ್ರೆ ಸಿದ್ದರಾಮಯ್ಯನವರು ಅವಾಗೇ ಕೊಟ್ಟು ಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತು. ಅವ್ರ ಗಮನಕ್ಕೆ ಬಂದಾಗ ಒಮ್ಮೊಮ್ಮೆ ಆಗ್ತದೆ, ಕುಟುಂಬದಲ್ಲಿ ಒಬ್ಬೊಬ್ಬರು ಯಾರೋ ತಪ್ಪು ನಿರ್ಣಯ ಮಾಡಿರ್ತಾರೆ. ಅದು ನಮ್ಮ ಗಮನಕ್ಕೆ ಬಂದ್ಕೊಳ್ಳೋ ತಕ್ಷಣ ಅದನ್ನು ಅಲ್ಲಿದಲ್ಲೇ ಪರಿಹಾರ ಮಾಡಬೇಕಾಗಿತ್ತು. ಈಗ ಅದು ಭಾಳ ಹಳೆ ಕತೆ, ಅದು ಈಗ ಹೇಳುವಂಥದ್ದಿಲ್ಲ. ಈಗ ಏನಿದೆ, ನೈತಿಕ ಹೊಣೆ ಹೊರಬೇಕು. ಅವರು ಈ ಏನು ಇವತ್ತು ಅವ್ರ ಮೇಲೆ ಪ್ರಕರಣ ದಾಖಲೆ ಆಗಿದೆ, ಅದನ್ನು ಮುಕ್ತ ಆಗಬೇಕು. ಮುಕ್ತ ಆದಮೇಲೆ ಮತ್ತೆ ಅವರು ಅಧಿಕಾರ ತಗೋಲಿ. ಅದಕ್ಕೇನು ಸರ್, ಗಂಗಾಜಲ ಯಾವಾಗ ತರ್ತೀರಿ ಸರ್? ಯಾವ ಗಂಗಾಜಲ ರೀ? ಶುದ್ಧೀಕರಣ ಬಿಜೆಪಿ ಶುದ್ಧೀಕರಣ ಹೆಂಗಂದ್ರೆ ಬರ್ತೈತೆ ಕಾಲ. ಯಾವಾಗಲೂ ಒಮ್ಮೆ ಒಂದೇ ಟೈಪ್ ಇರೋದಿಲ್ಲ, ಬದಲಾವಣೆಗಳಾಗ್ತಿರ್ತಾವೆ. ನಿಸರ್ಗದ ನಿಯಮ ಐತಿ. ಯಾವಾಗ ಯಾವಾಗ ಭಾಳ ಇದಾಗ ಕೃಷ್ಣ ಭಗವಾನ್ ಹುಟ್ಟಿನ ತಿಳಿಯನ್ ಹಂಗೆ ಒಮ್ಮೆ ಯಾರೋ ಕೃಷ್ಣ ಹುಟ್ಟುತ್ತಾರೆ. ಒಂದು ಕಡೆ ಅಪ್ಪ ಮಕ್ಕಳ ಮಕ್ಕಳ ನಿರ್ಮಾಣ ಮಾಡ್ಬೇಕಂದ್ರೆ ಇನ್ನೊಂದು ಕಡೆ ಮಕ್ಕಳಿಗೆ ಕೊಡ್ತಾ ಇದ್ದಾರೆ, ಟಿಕೆಟ್ ಕೊಡ್ತಾ ಇದ್ದಾರೆ. ಸಿಗ್ಗಾವಿ ಭರತ್ ಪಾಪ ಬೊಮ್ಮೆಯವ್ರ ಮ್ಯಾಗೆ ಯಾಕೆ ಬಿದ್ದೀರಿ? ಬೊಮ್ಮೆಯವ್ರದ್ದು ಏನೂ ತಪ್ಪಿಲ್ಲ, ಎಲ್ಲರೂ ಕೊಟ್ಟಾರ, ಅವ್ರು ಕೇಳೋದೇನು ತಪ್ಪಿಲ್ಲ. ನಂಬರ್ ಒನ್ ಕರ್ನಾಟಕದಾಗ ಇದ್ದವ್ರು ಹಿಡಿದು ಅದನ್ನು ಮೊದಲು ಅನುಶಾಸನ ಪಾಲನೆ ಆಗಬೇಕು. ಅವು ಬೊಮ್ಮೆಯವ್ರ ಬಗ್ಗೆ ಪಾಪ ಬೊಮ್ಮೆಯವ್ರನ್ನ ಯಾಕೆ ಬೋಲಿ ಪೋಷ ಮಾಡ್ತೀರಿ? ಅವ್ರೇನು ತಪ್ಪು ಕೇಳಿಲ್ಲ. ಮಗ್ ಕೇಳೋದೇನು ಎಲ್ಲರೂ ಕೊಟ್ಟ ಮ್ಯಾಗ ಮಗ್ಗ ಅವರು ಕೇಳ್ಯಾರ. ಸಂಪ್ರದಾಯ ಸಂಪ್ರದಾಯ ಮತ್ತು ಅದನ್ನು ನಮ್ಮ ಪಕ್ಷದವ್ರು ನಿರ್ಣಯ ಮಾಡ್ತಾರೆ. ನಮ್ಮ ಹಿರಿಯರು ಅದಾರ, ಯಾವುದಲ್ಲಿ ಗೆಲ್ತದೆ ಗೆಲ್ಲುವಂಥ ಒಂದು ಅವಕಾಶ ಯಾರಿಗೆ ಹೆಚ್ಚದ ಅವ್ರು ಕೊಡ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.